ದೂತ ಕ್ಷೇಮದಾತ ಶರಣು ಆಂಜನೇಯ ದೇವಿ ಬಂದ ಭಕ್ತ ಜನರ ಕಲಹು ಹನುಮರಾಯ ಭೂತ ಪ್ರೇತ ಭೀತಿಗಳು ಅಳಿಸಿ ರಕ್ಷಿಸಯ್ಯ ದೇವಿ ಬಂದ ಭಕ್ತ ಜನರ ಕಲಹು ಹನುಮರಾಯ ಭೂತ ಪ್ರೇತ ಭೀತಿಗಳು ಅಳಿಸಿ ರಕ್ಷಿಸಯ್ಯ ಶರಣು ಶರಣು ಬಳಗಾನು. ಹಾಯ್ ಹಲೋ ನಮಸ್ಕಾರ, ಕನ್ನಡತೀಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ಭೂಮಿಯ ಮೇಲೆ ಮನುಷ್ಯನಿಗೆ ಅರ್ಥವಾಗದೆ ಅವನ ಊಹೆಗೂ ನಿಲುಕದೆ ಇರುವಂತಹ ಬಹಳ ಚಮತ್ಕಾರಗಳು ನಡೀತಾ ಇರ್ತವೆ. ಅಂತಹದ್ದೇ ಒಂದು ಚಮತ್ಕಾರನ ನಾನು ಇವತ್ತು ನಿಮಗೆ ತೋರಿಸೋದಕ್ಕೆ ಕರ್ಕೊಂಬಂದಿದ್ದೀನಿ. ಹೌದು, ನಮ್ಮ ಬೆಂಗಳೂರಿನ ಅತ್ತಿಗುಪ್ಪೆಯ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗುಂಡಪ್ಪ ಅಂತ ಒಂದು ಹೆಸರಿನಿಂದ ಕರೆಯಲ್ಪಡುವ ಒಂದು ಚಮತ್ಕಾರಿ ಕಲ್ಲಿದೆ. ಆ ಕಲ್ಲನ್ನು ಸುದರ್ಶನ ಚಕ್ರ ಅಂತ ಕೂಡ ಕರೀತಾರೆ. ಇಲ್ಲಿಗೆ ಬರುವ ಭಕ್ತರ ಪ್ರಶ್ನೆಗಳಿಗೆ ಉತ್ತರ ನೀಡಿ ಆ ಕಲ್ಲು ಇಲ್ಲಿ ಚಮತ್ಕಾರವನ್ನು ಸೃಷ್ಟಿಸ್ತಾ ಇದೆ. ಅದನ್ನು ನಾನು ನಿಮಗೆ ಕಣ್ಣಾರೆ ತೋರಿಸೋದಕ್ಕೆ ಈ ಸನ್ನಿಧಿಗೆ ಕರ್ಕೊಂಬಂದಿದ್ದೀನಿ. ಈ ದೇವಸ್ಥಾನದಲ್ಲಿ ನಮ್ಮ ಮನಸ್ಸಲ್ಲಿರುವಂತಹ ಪ್ರಶ್ನೆ ಕೇಳಿದಾಗ ಆಗೋದಾದರೆ ಆ ಕಲ್ಲು ಬಲಗಡೆಗೆ ತಿರುಗುತ್ತೆ, ನಮ್ಮ ಬಲಗಡೆಗೆ ಆಗಲ್ಲ ಅನ್ನೋದಾದರೆ ನಮ್ಮ ಎಡಗಡೆಗೆ ತಿರುಗುತ್ತೆ. ಈ ದೇವಸ್ಥಾನದ ಸಮಯ ನೋಡಿ, ಬೆಳಗ್ಗೆ 6:30 to 11:00 ಇರುತ್ತೆ, ಸಂಜೆ 6:00 to 8:30 ಇರುತ್ತೆ. ಮತ್ತು ಶನಿವಾರದ ಸಮಯದಲ್ಲಿ ಯಾವುದೇ ರೀತಿ ಪ್ರಶ್ನೆ ಕೇಳೋದಕ್ಕೆ ಸಮಯ ಇರೋದಿಲ್ಲ. ಅಂದರೆ ತುಂಬ ಜನ ಬರ್ತಿರ್ತಾರಲ್ವ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ, ಅದಕ್ಕೋಸ್ಕರ ಪ್ರಶ್ನೆ ಕೇಳೋದಕ್ಕೆ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಇನ್ನು ಮಿಕ್ಕಿದ 6 ದಿನಗಳಲ್ಲಿ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ನಾವು ಇಲ್ಲಿ ಆ ಗುಂಡಪ್ಪ ಅನ್ನುವಂತಹ ಕಲ್ಲಿನ ಮೇಲೆ ಕುಳಿತು ಅಥವಾ ನಿಂತ್ಕೊಂಡು ಪ್ರಶ್ನೆಗಳನ್ನ ಕೇಳಬಹುದು. ಪ್ರಶ್ನೆ ಕೇಳೋದಕ್ಕೆ ಮುಂಚೆ ನಮ್ಮ ಮನೆಯ ದೇವರನ್ನು ಖಂಡಿತವಾಗಿಯೂ ಮೊದಲು ನೆನಪು ಮಾಡ್ಕೋಬೇಕು. ಮನೆ ದೇವರನ್ನು ನೆನೆದು ಒಂದು ಬಾರಿಗೆ ಒಂದು ಪ್ರಶ್ನೆ ಮಾತ್ರ ಕೇಳಬೇಕು, ಅದು ನ್ಯಾಯಬದ್ಧವಾಗಿರಬೇಕು. ಈಗ ಬೇರೆಯವ್ರಿಗೆ ಕೆಡುಕು ಮಾಡುವಂತಹ ಪ್ರಶ್ನೆಯೆಲ್ಲ ಕೇಳಿದರೆ ಇಲ್ಲಿ ಉತ್ತರ ನೀಡೋದಿಲ್ಲ. ಒಂದು ಬಾರಿಗೆ ಒಂದು ಪ್ರಶ್ನೆ ಕೇಳಿದಾಗ ಅದು ಆಗುತ್ತೆ ಅನ್ನೋದಾದರೆ ನಮ್ಮ ಬಲಗಡೆ ತಿರುಗುತ್ತೆ, ಇಲ್ಲ ಅಂದರೆ ಎಡಗಡೆ ತಿರುಗುತ್ತೆ. ಮತ್ತು ಎಷ್ಟು ದಿನದೊಳಗಡೆ ಆಗುತ್ತೆ ಅಂತ ಕೂಡ ನಾವು ಕೇಳ್ಕೋಬಹುದು ಅಂತ ಪೂಜಾರು ಹೇಳಿದರು. ಮತ್ತು ಒಂದೇ ಬಾರಿ ನಾವು 3 ಪ್ರಶ್ನೆ ಕೇಳ್ಬೋದು. ಈಗ ಒಂದು ಪ್ರಶ್ನೆ ಕೇಳಿ ಅದಾದಮೇಲೆ ಇನ್ನೊಂದು ಪ್ರಶ್ನೆ, ಈಗ ನಮಗೆ ಮಕ್ಕಳು ಆಗುತ್ತಾ ಎಷ್ಟು ವರ್ಷಗಳಾಗುತ್ತೆ ಅಂತ ಕೇಳಿ ಒಂದು ಪ್ರಶ್ನೆ ಆದಮೇಲೆ ಅದಾದಮೇಲೆ ಮತ್ತೆ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅದು ಸ್ಟಾರ್ಟ್ ಮಾಡಿದರೆ ಒಳ್ಳೇದಾಗುತ್ತಾ ಅಂತ ಆ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳಬಹುದು. ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ, ಇಲ್ಲಿ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಎಲ್ರಿಗೂ ಉತ್ತರ ಸಿಗೋದಿಲ್ಲ. ಎಷ್ಟೋ ಜನಕ್ಕೆ ಉತ್ತರ ಸಿಗ್ದಲೇ ವಾಪಸ್ ಕೂಡ ಹೋಗಿದ್ದಾರೆ. ಮತ್ತು ಅವರು ನಾವು ಬೇಕೇ ಬೇಕು ಉತ್ತರ ಅಂತ ಕೂತ್ಕೊಂಡ್ರೆ ತುಂಬ ಹೊತ್ತಾದ್ಮೇಲೆ ಅವ್ರಿಗೆ ಉತ್ತರ ಸಿಗುತ್ತೆ. ನಾನು ಹೋಗಿದ್ದಾಗ ನನ್ನ ಮುಂದೆನೆ ಇಬ್ಬರಿಗೆ ಉತ್ತರ ಆಗಲಿಲ್ಲ, ನಾನು ಕೂಡ ಪ್ರಶ್ನೆ ಕೇಳಿದೆ ನನಗೂ ಉತ್ತರ ಆಗಲಿಲ್ಲ. ಆಮೇಲೆ ಮತ್ತೆ ನಾನು ದೇವಸ್ಥಾನದ ಸುತ್ತ 3 ಸುತ್ತು ಬಂದು ಮನೆ ದೇವರನ್ನು ನೆನ್ಕೊಂಡು ಪ್ರಶ್ನೆ ಕೇಳಿದೆ. ಆಮೇಲೆ ಅದು ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಯಾಕೆ ಅಂದರೆ ಬೇರೆಯವರು ಸುಳ್ಳು ಹೇಳ್ತಾರೆ, ಆ ರೀತಿ ಎಲ್ಲ ಜನಗಳು ಮಾತಾಡ್ತಾರೆ, ಅದಕ್ಕೋಸ್ಕರ ನಾವೇ ಕೂತ್ಕೊಂಡು ನಮ್ಮ ಅನುಭವ ತಗೋಬೇಕು ಅಂತ ನಾನು ಇದ್ರ ಮೇಲೆ ಕೂತಿದ್ದೆ. ನೋಡಿ ಈಗ ಇವ್ರು ಕೇಳಿದ ಪ್ರಶ್ನೆಗೆ ಆಗಲ್ಲ ಅಂದಿದ್ದಕ್ಕೆ ಎಡಗಡೆ ತಿರುಗ್ತಾ ಇದೆ. ಮತ್ತು ನಾನು ಆಗಲೇ ಕೂತ್ಕೊಂಡು ಕೇಳಿದ್ದಕ್ಕೆ ಮುಂಚೆ ಯಾಕೆ ಉತ್ತರ ಸಿಗಲಿಲ್ಲ ಅಂದರೆ ನಾನು ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು ಮರ್ತಿದ್ದೆ, ಅದಕ್ಕೋಸ್ಕರ ಮನೆ ದೇವರು ಪ್ರಾರ್ಥನೆ ಮಾಡ್ಕೊಂಡ ಮೇಲೇ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು. ಅದಕ್ಕೋಸ್ಕರ ನೀವು ಇಲ್ಲಿಗೆ ಬಂದು ಪ್ರಶ್ನೆ ಕೇಳೋದಕ್ಕೆ ಮುಂಚೆ ಮನೆ ದೇವರು ಅಥವಾ ಇಷ್ಟ ದೇವರು ಎಲ್ಲ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಕೂತ್ಕೊಂಡು ಪ್ರಶ್ನೆಗೆ ಉತ್ತರ ಕೇಳೋದು ಒಳ್ಳೆಯದು. ಮತ್ತು ಎಲ್ರಿಗೂ ಇಲ್ಲಿ ಪ್ರಶ್ನೆ ಕೇಳಿದಾಗ ಉತ್ತರ ಸಿಗೋದಿಲ್ಲ ಅಂತ ಹೇಳಿದ್ನಲ್ಲ, ಅಂಥವರು ಅವರ ಬದಲಿಗೆ ಬೇರೆಯವರನ್ನ ಅಲ್ಲಿ ಕೂರಿಸಿ ಅಥವಾ ನಿಲ್ಲಿಸಿ ನೀವು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕು. ಆಗೋದಾದರೆ ಬಲಗಡೆ ತಿರುಗಲಿ, ಆಗಲ್ಲ ಅನ್ನೋದಾದರೆ ಎಡಗಡೆ ತಿರುಗಲಿ ಅಂತ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿರುವಂತಹ ಪೂಜಾರನ್ನ ಕೇಳಿದರೆ ನಿಮಗೆ ಹೇಳ್ಕೊಡ್ತಾರೆ. ಮತ್ತು ಇಲ್ಲಿ ಟೋಕನ್ ತಗೋಬೇಕಾಗುತ್ತೆ. ನೀವು ಜಾಸ್ತಿ ಜನ ಇದ್ದಾಗ ಟೋಕನ್ ತಗೋಬೇಕು, ಕಡಿಮೆ ಜನ ಇದ್ದಾಗ ಹಾಗೇ ಕ್ಯೂ ಪ್ರಕಾರ ನಿಂತ್ಕೊಂಡು ಒಬ್ಬರಾದ್ಮೇಲೆ ಒಬ್ಬರು ಇಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಈ ಸುದರ್ಶನ ಚಕ್ರ ಅಥವಾ ಗುಂಡಪ್ಪ ಅಂತ ಕರೆಯುವ ಕಲ್ಲು ಇದು ಮುಂಚೆ ಇಲ್ಲಿ ಇರಲಿಲ್ಲ. ಇದು ಹಾಸನ ಜಿಲ್ಲೆಯ ಚಂದ್ರಪಟ್ಟಣ ತಾಲೂಕಿನ ಪಕ್ಕದ ಒಂದು ಗ್ರಾಮದಲ್ಲಿ ಇತ್ತು. ಅಲ್ಲಿ ಪೂಜೆ ಮಾಡುವಂತಹ ಒಬ್ಬರು ಸ್ವಾಮಿಗಳು ಅದನ್ನು ಇಲ್ಲಿಗೆ ಎತ್ಕೊಂಡು ಬಂದಿದ್ದು ಅಂತ ಹೇಳಿದ್ರು ಪುರೋಹಿತರು. ಆದರೆ ಅಲ್ಲಿಂದ ಇಲ್ಲಿಗೆ ಒಂದು ಹುಲ್ಲು ಕಡ್ಡಿಯನ್ನು ತರೋದಕ್ಕೆ ಆಗೋದಿಲ್ಲ, ದೇವರ ಆಜ್ಞೆ ಮೇರೆಗೆ ಅವರು ತಂದಿರೋದಕ್ಕೆ ಏನು ಕೆಟ್ಟದ್ದಾಗಿಲ್ಲ, ಎಲ್ಲ ಒಳ್ಳೆಯದೇ ಆಗ್ತಾ ಇದೆ ಅಂತ ಕೂಡ ಹೇಳಿದರು. ಮತ್ತು ಇಲ್ಲಿ ಪುಟ್ಟದಾಗಿ ಶಿವ ದೇವಸ್ಥಾನ ಮತ್ತು ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಕೂಡ ಇದೆ. ಇಲ್ಲಿ ನಾವು ಅಭಿಷೇಕ ಕೂಡ ಮಾಡಿಸ್ಬಹುದು. ಅಭಿಷೇಕ ಮಾಡಿಸೋದಾದರೆ ಬೆಳಗ್ಗೆ ಬೇಗ ಅಂದರೆ 8:30 ನಾವು ಇಲ್ಲಿ ಬಂದು ಅಭಿಷೇಕ ಮಾಡೋದಕ್ಕೆ ಹೇಳಿದರೆ ಅಭಿಷೇಕನೂ ಕೂಡ ಮಾಡಿಕೊಡ್ತಾರೆ ದೇವರಿಗೆ.
ಮತ್ತೆ ಈ ದೇವಸ್ಥಾನ ಇಲ್ಲಿ ಹೇಗಪ್ಪ ಸ್ಥಾಪನೆ ಆಯಿತು ಅಂದರೆ, ಸುಮಾರು 40 ವರ್ಷದ ಹಿಂದೆ ಇದೇ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರಾದ ಪೈಲ್ವನ್ ಶಿವಲಿಂಗಯ್ಯ ಅನ್ನುವವರ ಕನಸಿನಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಅವರು ಬಂದು ನಾನಿಲ್ಲಿ ನೆಲೆಸಬೇಕು ಅಂತ ಹೇಳಿ ಭಕ್ತರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಅದೃಶ್ಯ ಆದ್ರಂತೆ. ಆಮೇಲೆ ಇಲ್ಲಿ ದೇವಸ್ಥಾನ ಸ್ಥಾಪನೆ ಆಗಿದ್ದು ಅಂತ ಹೇಳ್ತಾರೆ. ಇಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಬೇಕು ಹಾಗೆ ದೇವಸ್ಥಾನದ ಬಗ್ಗೆ ಪುರೋಹಿತರು ತಿಳಿಸ್ಕೊಡ್ತಾರೆ, ಬನ್ನಿ ಕೇಳೋಣ. ಗುರುಭ್ಯೋ ನಮಃ. ಶ್ರೀಮದೇ ರಾಮಾನುಜಾಯ ನಮಃ. ಮನೋಜೋ ಮಾರ್ತದಲ್ಲಿ ವೇಗಂ ಜಿತೇಂದ್ರಿ ಮುದ್ಭುತಾಮಷ್ಟಾಮೋತಾತ್ಮ. ಈ ದೇವಸ್ಥಾನದಲ್ಲಿ ಅರ್ಧ ದೇವಸ್ಥಾನ ಆಯಿತು ಮುಂಚೆ, ಇವಾಗ ದೊಡ್ಡದಾಯಿತು, 3 ವರ್ಷ ಆಯಿತು. ಮಹಾಲಕ್ಷ್ಮೀ ಮಹಾ ದುರ್ಗಾದೇವಿ ಇದ್ದ ಕಡೆನೇ ಇದ್ದಾರೆ, ಶಿವ ಮಾತ್ರ ಆ ಕಡೆ ಹೋದರು, ಈ ಮೂಲೆಯಲ್ಲಿ ಇತ್ತು. ಮತ್ತು ಪಂಚಮುಖಿ ಆಂಜನೇಯ ಸ್ಥಾಪನೆ ಸುಮಾರು 2005 ಇದೆ, ಅದಕ್ಕೆ ಮುಂಚೆ ಯಾವುದೋ ಒಂದು ಬೇರೆ ಆಂಜನೇಯನ ಇಟ್ಕೊಂಡಿದ್ರಂತೆ. ಅದಾದಮೇಲೆ ಒಂದು 12 ವರ್ಷದಿಂದ ಸ್ವಲ್ಪ ಜಾಸ್ತಿ ಆಯಿತು. ಈ ಸಾಲಿಗ್ರಾಮ ಒಂದು ಹೊಂದಿದೆ, ಸುದರ್ಶನ ಚಕ್ರ ಅಂತಾರೆ ಅದಕ್ಕೆ. ಅದೊಂದು ಪ್ರಶ್ನೆ ಕೇಳೋದು, ಅದೊಂದು ವಿಶೇಷ. ಇಲ್ಲಿ ಸಾವಿರಾರು ಜನ ಭಕ್ತರು ಬಂದಿದ್ದಾರೆ, ಅವರ ಕೋರಿಕೆಯಂತೆ ಎಲ್ಲ ಕೆಲಸಗಳು ಅವ್ರು ಕೇಳಿದ್ದೆಲ್ಲ ಸಾಮಾನ್ಯವಾಗಿ 99% ಆಗ್ತಾಯಿದೆ. ಹೇಗೇನೆಂದರೆ ಅದು ಅದ್ರ ಮೇಲೆ ನಿಂತಿದ್ದಾರೆ ಇವಾಗ ನೋಡಿ, ಅದ್ರ ಹಾಗೆ ನಿಂತ್ಕೊಂಡು ಕೇಳ್ತಾರೆ, ನನ್ನ ಬಲಗಡೆ ಕಡೆಯಿಂದ ತಿರುಗಪ್ಪ ಈ ಕೆಲಸ ಆಗಬೇಕು ನನಗೆ ಹಾಗೆ ಅಂತ. ಅಥವಾ ನಿನ್ನ ಬಲಗಡೆಯಿಂದ ಅಂದರೆ ಅವ್ರಿಗೆ ನಿಂತಿರೋರಿಗೆ ಎಡಗಡೆ ಆಗುತ್ತೆ, ದೇವ್ರಿಗೆ ಬಲಗಡೆ ಆಗುತ್ತೆ, ಪ್ರಶ್ನೆ ಕೇಳ್ತಾರೆ ತಿರುಗೋ ಹಾಗೆ ಅಂತ. ಸೊ ಅವ್ರು ಕೇಳಿದ ಕಡೆ ಹಾಗೆ ತಿರುಗಿದ್ರೆ ಆ ಕೆಲಸ ಆಗುತ್ತೆ ಅಂತ. ಸೊ ಅದಾದಮೇಲೆ ಒಂದು ಪ್ರಶ್ನೆ, 2 ಪ್ರಶ್ನೆ 3 ಪ್ರಶ್ನೆ ಎಷ್ಟು ಕೇಳ್ತಾರೆ. 3 ಪ್ರಶ್ನೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅದಾದಮೇಲೆ ಯಾವ ದಿಕ್ಕಲ್ಲಿ ಕೆಲಸ ಆಗುತ್ತೆ ಅದನ್ನು ಸೂಚಿಸುತ್ತೆ ಕೇಳ್ಬೋದು, ಅದನ್ನು ಕೇಳ್ಬೋದು. ಅಥವಾ ಎಷ್ಟು ದಿವಸದಲ್ಲಿ, ತಿಂಗಳಲ್ಲಿ ಅಥವಾ ಗಂಟೆಯಲ್ಲಿ ಆ ಥರ ಕಾಲ ಕೇಳ್ಬೋದು, ಟೈಮ್ ಕೇಳ್ಬೋದು. ಆ ಟೈಮ್ ಕೇಳೋದ ಪ್ರಕಾರ ಒಂದು ಅದನ್ನು ಒಂದು ರೌಂಡಿಗೆ ಒಂದು ಕನ್ವರ್ಟ್ ಮಾಡ್ಕೋಬೇಕು. ಪ್ರಶ್ನೆ ಯಾವುದಾದ್ರೂ ಟೈಮ್ ಕೇಳಿದಾಗ ಅದು ಆಗುತ್ತೆ. ಇದೆಲ್ಲ ಇದರಲ್ಲಿ ವಿಶೇಷ ಇದೆ. ಮತ್ತು ಶನಿವಾರ ಮಂಗಳವಾರ ವಿಶೇಷವಾಗಿ ಅಭಿಷೇಕ ಇರುತ್ತೆ, ಅಲಂಕಾರ ಇರುತ್ತೆ. ಮಂಗಳವಾರ ಹೂವಿನ ಅಲಂಕಾರ ಇರುತ್ತೆ, ಶನಿವಾರ ಬಂದು ಸಂಜೆಗೆ ಬೆಣ್ಣೆ ಅಲಂಕಾರ ಇರುತ್ತೆ. ಸಾಮಾನ್ಯವಾಗಿ ಇದ್ದೇ ಇರುತ್ತೆ, ಬೆಣ್ಣೆ ಅಲಂಕಾರಗಳು ಸಾಮಾನ್ಯವಾಗಿರುತ್ತೆ. ಚಂದನ ಅಲಂಕಾರ ಸೇವೆ ಮಾಡಿದ್ರೆ ಚಂದನ ಅಲಂಕಾರ ಸೇವೆ ಮಾಡ್ತೀವಿ ಶನಿವಾರ ಬಿಟ್ಟು ಬೇರೆ ದಿವಸಗಳಲ್ಲಿ. ಇದು ದೇವಸ್ಥಾನದ ವಿಶೇಷ. ಪ್ರಶ್ನೆ ಶನಿವಾರ ಮಾತ್ರ ಪ್ರಶ್ನೆ ಕೇಳೋದು ಇರೋಲ್ಲ, ಶನಿವಾರ ಜನ ಜಾಸ್ತಿ ಇರ್ತಾರೆ, ಅದರ ಮೇಲೆ ಜಾಸ್ತಿ ನಿಗಾ ವಹಿಸೋಕ್ಕಾಗಲ್ಲ, ಅದರಿಂದ ಕ್ಯಾನ್ಸಲ್. ಇನ್ನು 6 ದಿವಸನೇ ಇರುತ್ತೆ. ಬೆಳಗ್ಗೆ 6:30 ಬಾಗಿಲು ತೆಗೆದರೆ ಸುಮಾರು 7 ಗಂಟೆಯಿಂದ 10-11 ಗಂಟೆವರೆಗೆ ಕ್ಲೋಸ್. ಆಮೇಲೆ ಜನ ಬಂದರೆ ತಾಪತ್ರೆ, ಪ್ರಶ್ನೆಗಳು ಕೇಳೋದಕ್ಕೆ ನಮಗೆ ಟೈಮ್ ಇರಲ್ಲ, 11:00 ಕ್ಲೋಸ್ ಮಾಡಬೇಕು ನಾವು. ಮತ್ತು 6 ರಿಂದ 8 ಅಥವಾ 8:30 ದೇವಸ್ಥಾನ ಇರುತ್ತೆ ಡೈಲಿ, ಎಲ್ಲ ದಿವಸ 7 ದಿವಸನೂ ಇರುತ್ತೆ ದೇವಸ್ಥಾನ. ಹಾಂ, ಒಂದು ಟೈಮ್ಗೆ ಅದು ಎಷ್ಟೋ ರೌಂಡ್ ಆಗಿರುತ್ತೆ, 1 ರೌಂಡೋ 2 ರೌಂಡೋ 3 ರೌಂಡೋ ಅಥವಾ ಜಾಸ್ತಿನೂ ಆಗುತ್ತೆ. ನಾವು ಪ್ರತಿ ಪ್ರಶ್ನೆಗೂ 3 ರೌಂಡ್ ನಿಲ್ಲಿಸ್ಕೊಳ್ಳಿ ಅಂತ ಹೇಳ್ತೀವಿ. ಒಂದು ಪ್ರಶ್ನೆ ಆದಮೇಲೆ ಇನ್ನೊಂದು ಅದಾದಮೇಲೆ ಇನ್ನೊಂದು ಪ್ರಶ್ನೆ ಅದು ಅವರು ಕೇಳ್ಕೋಬೇಕು. ಗೊತ್ತಾಗಲಿಲ್ಲ ಅಂದರೆ ಹೊಸಬ್ರು ಬಂದು ಕೇಳಬೇಕು, ಯಾವ ಥರ ಕೇಳೋದು ಈ ಪ್ರಶ್ನೆ ಕೇಳಬೇಕು ನಾನು ಹಾಗೆ ಅಂತ. ಸೊ ಮಕ್ಕಳಾಗಲಿಲ್ಲ ಅಥವಾ ಮದುವೆ ಆಗಲಿಲ್ಲ, ಇದು ಬೇಕಾದಷ್ಟು ಪ್ರಶ್ನೆಗಳಿರುತ್ತೆ, ಅವರು ಕೇಳ್ತಾರೆ ಬಂದು. ಸೊ ಈ ಮಕ್ಕಳಾಗದೆ ಇರೋ ನಾನು ತೊಟ್ಟಿಲು ಕಟ್ಟಿಸ್ತೀನಪ್ಪ, ಬೆಳ್ಳಿ ತೊಟ್ಟಿಲು ಕಳಿಸ್ತೀನಿ ಹೀಗೆ ಅಂತ ಅರಿಕೆ ಮಾಡಿರ್ತಾರೆ. ಅದೇ ಥರ ಆಗಿರುತ್ತೆ, ಅದೇ ಥರ 100+ ತೊಟ್ಟಿಲುಗಳು ಬಂದಿವೆ, ಇದೇ ಥರ ಕಟ್ಟಿದ್ದಾರೆ. ಹಾಂ, ಕೆಲಸ ಆದಮೇಲೆ ಅವರು ಆ ಥರ ಬಂದು ಕಟ್ಟಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನೋಡಿ, ಮಗು ಆದಮೇಲೆ ಮಗು ಜೊತೆ ಬಂದು ತೊಟ್ಲು ಕೂಡ ಕಟ್ಟಿದ್ದಾರೆ ಅಂದರೆ, ಮುಂಚೆ ಇಲ್ಲಿ ಬಂದು ಸಂತಾನ ಭಾಗ್ಯದ ಹರಕೆಯನ್ನು ಕಟ್ಕೊಂಡು ಹೋಗಿರ್ತಾರೆ. ಮತ್ತು ನಮ್ದು ಯಾವುದೇ ನ್ಯಾಯಬದ್ಧವಾದ ಪ್ರಶ್ನೆಗೆ, ನ್ಯಾಯಬದ್ಧವಾದ ಹರಕೆಗೆ ಖಂಡಿತ ಇಲ್ಲಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಪುರೋಹಿತರು ಹೇಳ್ತಿದ್ರು. ಎಷ್ಟೋ ಉದಾಹರಣೆಗಳು ಕೂಡ ಇದ್ದಾವೆ. ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ನಿಮಗೆ ಈ ವಾರ ಹೋದಾಗ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅಂದರೆ ಮುಂದಿನ ವಾರ ಏನಾದರೂ ಹೋಗಿ ಮತ್ತೆ ಹಾಗೆ ಹೋಗ್ತಾ ಇರಿ, ಖಂಡಿತ ಒಂದಿನ ಪ್ರಶ್ನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ.
ನಿಮ್ಮ ಪ್ರಶ್ನೆಗೆ ಉತ್ತರ ಒಂದೇ ಸತಿ ಸಿಗ್ಲಿಲ್ಲ ಅಂದರೆ ದೇವಸ್ಥಾನನ ಮೂರ್ಸುತ್ತು ಬನ್ನಿ, ಆಮೇಲೆ ಪ್ರಶ್ನೆ ಕೇಳಿ ಪುರೋಹಿತರು ಮತ್ತೆ ಮಂಗಳಾರತಿ ಮಾಡಿ ತೀರ್ಥ ಕೊಡ್ತಾರೆ, ಆಮೇಲೆ ಮತ್ತೆ ನೀವು ಸಣ್ಣ ಮಾಡಿಕೊಂಡು ಪ್ರಶ್ನೆನ ಕೇಳಬಹುದು. ಇದಿಷ್ಟು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲ ವಿಡಿಯೋ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಮತ್ತೆ ನಾನು ಇದೇ ರೀತಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.